ಪ್ರಧಾನಮಂತ್ರಿಯವರು ಬಂದು ಮೇಡಮ್ ಪರ ಚುನಾವಣಾ ಪ್ರಚಾರ ಮಾಡಿದ್ರು. ನಿಜವಾಗ್ಲೂ ಯಾರ ಅಸೋಸಿಯೇಟ್ ಯಾರು ಅಂತ ಗೊತ್ತಿಲ್ಲ. ಯಾರು ಕೈ ಕೈ ಹಿಡ್ಕೊಂಡು ವಿಧಾನಸೌಧಕ್ಕೆ ಸುತ್ತ ಸುತ್ತಾಡ್ತಿದ್ರು, ಮೇಡಮ್ ಸುತ್ತಾಡ್ತಿದ್ರೆ ಡಿಕೆಣ್ಣ ಸುತ್ತಾಡ್ತಿದ್ರು. ಹಂಗಾಗಿ ಮೇಡಮ್ ಅವರು ಭಾಳ ಸ್ಪಷ್ಟತೆಯಿಂದಿದ್ದಾರೆ, ನಿಖರದಿಂದಿದ್ದಾರೆ. ಮತ್ತು ಬಿ ಜೆ ಪಿ ಹಲವು ನಾಯಕರು ಅವ್ರ ಜೊತೆ ಮಾತನಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರೇನೇ ತೀರ್ಮಾನ ತಗೊಳ್ಳೋಕ್ಕೂ ಅವರು ಸರ್ವ ಸ್ವತಂತ್ರರಿದ್ದಾರೆ. ನಾನು ಅವರ ಅನುಯಾಯಿಯಾಗಿ ಆ ಕುಟುಂಬದ ಆಪ್ತನಾಗಿ ನಾನು ಅವರ ಆಶೀರ್ವಾದ ಪಡೆದೇ ಬಿ ಜೆ ಪಿ ಸೇರಿದ್ದೇನೆ. ಡಿ ಕೆ ಶಿವಕುಮಾರ್ ಯಾವ ಆ್ಯಂಗಲಲ್ಲಿ ಹೇಳಿದ್ರು ಅದು ನಮಗೆ ಗೊತ್ತಿಲ್ಲ. ಅವ್ರು ಹಿರಿಯರಿದ್ದಾರೆ, ಒಂದು ಪಕ್ಷದ ರಾಜ್ಯಾಧ್ಯಕ್ಷರಿದ್ದಾರೆ. ಆದರೆ ಮೇಡಮ್ ಅವರು ಡಿ ಕೆ ಶಿವಕುಮಾರ್ ಅವ್ರ ಉತ್ತರ ಕೊಡೋಕ್ಕೆ ಮೇಡಮ್ ಅವರೇ ಸೂಕ್ತ ಅಂತ ಅಂದ್ಕೊಳ್ತೀನಿ. ಮೊನ್ನೆ ಮಂಡ್ಯದಲ್ಲಿ ಅವರು ಹೇಳಿಕೆ ಕೊಟ್ಟಿರಬೇಕು. ಇದೊಂಥರ ಬಾಲಿಶವಾದ ಹೇಳಿಕೆ ಅಂತ ನಾನಾದರೂ ಬಯಸ್ತೇನೆ. ಹೌದು, ಒಬ್ಬರು ಪ್ರಧಾನಮಂತ್ರಿಗಳು ಬಂದು ಭಾರತೀಯ ಜನತಾ ಪಕ್ಷದ ಒಬ್ಬ ಅಭ್ಯರ್ಥಿಯನ್ನು ಹಾಕ್ದಾನೆ, ಒಂದು ಕಲಾವಿದರ ಕುಟುಂಬಕ್ಕೆ ಅನ್ಯಾಯ ಆಗಿದೆ. ಮಂಡ್ಯ ಜಿಲ್ಲೆ ಸ್ವಾಭಿಮಾನಿ ಜನಗಳೆಲ್ಲ ಅವ್ರ ಪರ ಇದ್ದಾಗ ನಾವು ಅಭ್ಯರ್ಥಿಯನ್ನು ಹಾಕಬಾರ್ದು ಅಂತ ಹೇಳಿ ಬಿ ಜೆ ಪಿಯವರು ಅಭ್ಯರ್ಥಿ ಆಗದೆ ಮೇಡಮ್ ಪರ ಪ್ರಧಾನಮಂತ್ರಿಯವರು ಪ್ರಚಾರ ಮಾಡಿದ್ದಾರೆ. ಅದಕ್ಕಿಂತ ವಿಶೇಷವಾದದ್ದೇನು? ಈಗ ಅವರು ಸ್ವತಂತ್ರ ಅಭ್ಯರ್ಥಿ ಆಗಿರೋದ್ರಿಂದ, ನಾನು ಅವರ ಅನುಯಾಯಿ ಆಗಿರೋದ್ರಿಂದ ಫೋಟೋ ಹಾಕೊಳ್ಳೋದ್ರಲ್ಲಿ ತಪ್ಪೇನಿದೆ? ನಾನು ಅವರ ಅಭಿಮಾನಿಯಾಗಿ ಬಿ ಜೆ ಪಿ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಕೂಡ ಮೇಡಮ್ ಅವ್ರು ಸಿಕ್ಕಾಗೆಲ್ಲ ಆಹ್ವಾನ ಕೊಡ್ತಾ ಇರ್ತೀನಿ, ದಯಮಾಡಿ ಬಿ ಜೆ ಪಿಗೆ ಬನ್ನಿ.